ಪುನೀತ್ ಸ್ಟಾ ಪವ ಪವರ್ ಸ್ಟಾರ್ ಪುನೀತ್ ಅವರ ನಿಧನದ ನಂತರದಲ್ಲಿ ಇವತ್ತು ಅವರ ಕುಟುಂಬ ಮತ್ತು ರಾಜ್ಕುಮಾರ ಎಲ್ಲ ಇಡೀ ಕುಟುಂಬ ಅವರ ಅಭಿಮಾನಿಗಳಿಗೆ ಅಥವಾ ಬಂಧುಗಳಿಗೆಲ್ಲರಿಗೂ ಒಂದು ಅನ್ನ ಸಂತರ್ಪಣೆಯ ಕಾರ್ಯಕ್ರಮವನ್ನು ಬೆಂಗಳೂರು ನಗರದ ಅರಮನೆ ಮೈದಾನದಲ್ಲಿ ಏರ್ಪಡಿಸಿದರು ಅವರ ನಿರೀಕ್ಷೆಗಳನ್ನು ಮೀರಿ ಜನ ಸಾಗರೋಪಾದಿಯಲ್ಲಿ ಹರಿದು ಬಂದರು ಸುಮಾರು ನಲವತ್ತು ಸಾವಿರಕ್ಕೂ ಹೆಚ್ಚು ಜನ ಅಲ್ಲಿ ಅವ ಇವತ್ತಿನ ದಿನ ಊಟವನ್ನು ಮಾಡಿದ್ದಾರೆ ರಾಜ್ಯದ ವಿವಿಧ ಮೂಲೆಗಳಿಂದ ಬಂದಿದ್ದಂತಹ ಅಭಿಮಾನಿಗಳು ಆ ವೇಳೆ ತಮ್ಮ ನೆಚ್ಚಿನ ನಟನನ್ನು ನೆನಪಿಸಿಕೊಂಡು ಕಣ್ಣೀರು ಹಾಕಿದ್ದಾರೆ ಬೆಳಿಗ್ಗೆ ಹನ್ನೊಂದು ಗಂಟೆಯ ಸಮಯ ಆಗಲೇ ಎಲ್ಲವನ್ನೂ ತಯಾರಿ ಮಾಡಿ ಜನರನ್ನು ಒಳಕ್ಕೆ ಬಿಟ್ಟಾಯಿತು ಪುನೀತ್ ಪತ್ನಿ ಅಶ್ವಿನಿ ಅವರ ಸೋದರ ನಟ ಶಿವಣ್ಣ ಹಾಗೂ ರಾಘ ರಾಘವೇಂದ್ರ ರಾಜ್ಕುಮಾರ್ ದಂಪತಿಗಳು ಅಭಿಮಾನಿಗಳಿಗೆ ಮೊದಲು ಊಟವನ್ನು ಬಡಿಸುವ ಕಾರ್ಯಕ್ರಮವನ್ನು ಮಾಡಿ ಎಲ್ಲದಕ್ಕೂ ಚಾಲನೆಯನ್ನು ಕೊಟ್ಟರು ನಿರೀಕ್ಷೆಯಂತೆಯೇ ಎಲ್ಲವೂ ನಡೆದಿದ್ದರೆ ಸುಮಾರು ಒಂದು ಇಪ್ಪತ್ತೈದು ಸಾವಿರ ಜನ ಊಟ ಮುಗಿಸಿ ಮುಗಿಯಬೇಕಿತ್ತು ಆದರೆ ಎಲ್ಲವೂ ಪುನೀತ್ ವಿಚಾರದಲ್ಲಿ ನಿರೀಕ್ಷೆಗಳನ್ನು ಮೀರಿಯೇ ನಡೆಯುತ್ತಿದೆ ಹಾಗಾಗಿ ಇಲ್ಲೂ ಅದೇ ಆಯಿತು ಇವತ್ತು ಯಾರೂ ನಿರೀಕ್ಷೆ ಮಾಡದ ರೀತಿ ಜನ ಹರಿದು ಬರಲು ಪ್ರಾರಂಭವಾಯಿತು ಪರಿಣಾಮ ಏಕಕಾಲಕ್ಕೆ ಮೂರು ಸಾವಿರ ಜನ ಒಮ್ಮೆಲೇ ಕುಳಿತು ಊಟ ಮಾಡುವ ವ್ಯವಸ್ಥೆ ಮಾಡಲಾಗಿತ್ತು ಆದರೂ ಸಂಜೆ ನಾಲ್ಕು ಗಂಟೆಯವರೆಗೆ ಈ ಕಾರ್ಯಕ್ರಮ ನಡೀತಾನೆ ಇತ್ತು ಸಂಜೆ ನಾಲ್ಕರ ನಂತರ ಇನ್ನಾಗಲಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಆ ವ್ಯವಸ್ಥೆ ಮಾಡಿದ್ದ ಪ್ರಾಂಗಣದ ಬಾಗಿಲಿಗೆ ಬೀಗ ಹಾಕ್ಕೊಂಡು ಒಳಗಡೆ ಇದ್ದವರಿಗೆ ಮಾತ್ರ ಮುಗಿಸಿ ಕಾರ್ಯಕ್ರಮವನ್ನು ಬಂದ್ ಮಾಡಿಕೊಂಡ್ರು ವಿಕಲಚೇತನರು ವೃದ್ಧರು ಮಹಿಳೆಯರು ಮಕ್ಕಳು ಹೀಗೆ ಎಲ್ಲ ಸ್ತರದ ಸಮಾಜದ ಜನ ಬಂದು ಅಲ್ಲಿ ಇವತ್ತು ಸೇರಿದ್ರು ಯಾವುದೇ ಒಂದು ಚೂರು ಗೊಂದಲವೂ ಇರಲಿಲ್ಲ ಗದ್ದಲವೂ ಇರಲಿಲ್ಲ ವ್ಯವಸ್ಥೆಯೂ ಚೆನ್ನಾಗಿತ್ತು ಅಭಿಮಾನಿಗಳು ಅದನ್ನು ಅರ್ಥ ಮಾಡಿಕೊಂಡಿದ್ದರು ಸಂದರ್ಭದ ಪರಿಸ್ಥಿತಿ ಪರಿಸ್ಥಿತಿಯ ಏನಿದೆ ಪರಿಸ್ಥಿತಿ ಅನ್ನೋದನ್ನು ಅರಮನೆ ಮೈದಾನಕ್ಕೆ ಬರುವಾಗ ಎಲ್ಲರಿಗೂ ಭಿನ್ನವಾದ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಡಲಾಗಿತ್ತು ಅಕಸ್ಮಾತ್ ವಿ ವಿ ಐ ಪಿಗಳು ಬಂದರೆ ಅವ್ರಿಗೂ ಕೂಡ ಪ್ರತ್ಯೇಕ ವ್ಯವಸ್ಥೆ ಮಾಡಿ ಯಾವ ಗೋಜಲು ಆಗದಂತೆ ನೋಡಿಕೊಂಡ್ರು ಅಫ್ಕೋರ್ಸ್ ಸಬಿಗಿ ಪೊಲೀಸ್ ಬಂದೋಬಸ್ತ್ ಡ್ಯಾಶ್ ಡ್ಯಾಶ್ ಸಾವಿರದ ಐನೂರಕ್ಕೂ ಹೆಚ್ಚು ಅಡಿಗೆಯವರು ವೆಜಿಟೇರಿಯನ್ ಹಾಗೂ ನಾನ್ ವೆಜಿಟೇರಿಯನ್ ಈ ಎರಡೂ ಊಟವನ್ನು ಸಿದ್ಧಪಡಿಸಿದ್ರು ಅಂತ ಮಾಹಿತಿ ಭಾಳ ಒಂದು ಅದರಲ್ಲಿ ಎಲ್ಲರ ಗಮನ ಸೆಳೆದದ್ದು ಅಂದರೆ ಪುನೀತ್ ಅವರ ಮದುವೆಗೆ ಅಡಿಗೆಯನ್ನು ತಯಾರಿ ಮಾಡಿದ್ದವರೇ ಇವತ್ತೂ ಕೂಡ ಅಡಿಗೆಯನ್ನು ತಯಾರಿ ಮಾಡಿದ್ರು ಅಂತ ಅಂತಿಮವಾಗಿ ಎಲ್ಲ ಮುಗಿದ ನಂತರ ಕುಟುಂಬ ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತು ನಮ್ಗೆ ಪುನೀತ್ ಇಷ್ಟ ಬೇಡ ಪುನೀತ್ ಬೇಕು ರಾಜ್ಕುಮಾರ್ ಬೇಕು ಅಂದ್ರೆ ಹುಡುಗರ ಪಿಚ್ಚರ್ ಬಂದಾಗ ಕತ್ತು ತಪ್ಪಿಕೊಂಡು ನನಗೆ ದುಡ್ಡು ಕೊಟ್ಬಿಟ್ಟು ಬಂದರು ಬೇಡ ಇಷ್ಟು ನೋವಾಗುತ್ತೆ ಅಂದರೆ ಸದ್ಯ ಅವ್ನಾದ ಮುಗುಸ ಸಿಗ ಯಾರಿಗೂ ಬೇಡ ಮೇಡಮ್ ನಮ್ಮ ಮೂರು ಜನ ಮಕ್ಳು ಒಬ್ಳೋಗರು ನೋವಾಯ್ತೇನೆ ನನಗೆ ರಾಜ್ಕುಮಾರ್ ಅಭಿಮಾನಿ ಆ ಕಾಲದಿಂದ ನಾವು ಆದ್ರೂ ಇವತ್ತಿನ ದಿನ ಪುನೀತ್ ಅವ್ರನ್ನ ಕಳ್ಕೊಂಡಿರೋದ್ರಿಂದ ನಮ್ಗೆ ಎಷ್ಟೋ ಒಂದು ಇದು ದೇಶಕ್ಕೆ ಎಷ್ಟೋ ನೋವು ಉಂಟು ಮಾಡೈತೆ ಅವ್ರಿಗೆ ಆತ್ಮಕ್ ಶಾಂತಿ ಸಿಗಲಿ ಅಂತ ನಾವು ಕೇಳ್ತಾ ಇದೀವಿ ಯಾರು ಇಲ್ಲ ಅನ್ಕೊಂಡಿಲ್ಲ ಅವ್ರು ನಮ್ಮ ಜೊತೆಲಿ ಇದಾರೆ ಅವ್ರ ಪ್ರಸಾದ ತಿನ್ನಕ್ಕೆ ನಾವು ಬಂದಿರೋದು ಸರ್ ಅವ್ರು ಇದ್ದಾರೆ ಅಂತಾನೆ ನಾನು ಅನ್ಕೊಂಡಿರೋದು ಸರ್ ಇಲ್ಲ ಅಂತ ನಾನು ಅನ್ಕೊಂಡಿಲ್ಲ ಸಂದರ್ಭದಲ್ಲಿ ನಿಜವಾದ ಸರ್ಕಾರಕ್ಕೆ ಹಾಗೂ ಡಿಪಾರ್ಟ್ಮೆಂಟ್ನವರು ಪೊಲೀಸ್ ಡಿಪಾರ್ಟ್ಮೆಂಟ್ ಬಹಳ ತುಂಬಾ ಅಚ್ಚುಕಟ್ಟಾಗಿ ಮಾಡಿ ಫ್ಯಾಮಿಲಿ ಜೊತೆ ಇರೋದು ನಮ್ಗೆ ಬಹಳ ಖುಷಿ ಕೊಟ್ಟಿದೆ ನಿಜವಾಗ್ಲೂ ಬಹಳ ಸಂತೋಷ ಆಯ್ತು ಅವರ ಒಂದು ಕೋಆಪರೇಷನ್ ನಾವು ಯಾವತ್ತೂ ಮರೆಯಲ್ಲ ಅವರು ಈ ತರ ಊಟ ಮಾಡ್ತೀನಿ ಅಂತ ಅನ್ಕೊಂಡಿರಲಿಲ್ಲ ತುಂಬಾ ಚಿಕ್ಕದಿಂದ ನೋಡಿದೀನಿ ದೇವರು ಸ್ವಲ್ಪ ಸ್ವಲ್ಪ ಟೈಮ್ ಕೊಡಬೇಕಾಗಿತ್ತು ಊಟ ಅಂತ ಪ್ರಸಾದ ನಮ್ಗೆ ರೈಟ್ ಇದು ಒಂದಿಷ್ಟು ಅಭಿಮಾನಿಗಳಲ್ಲಿ ಆಗಮಿಸಿದ್ದವರ ಮಾತುಗಳು ಮತ್ತು ಭಾವನೆಗಳು ಒಂದು ವಿಚಿತ್ರ ಅಂದ್ರೆ ಹನ್ನೊಂದು ದಿನ ಕಳೆದ ಹನ್ನೆರಡನೇ ದಿನಕ್ಕೆ ಹೋಗ್ತಾ ಇದ್ದರು ಈ ಭಾವನೆಗಳ ಪ್ರಕಟಣೆ ಯಾವ ರೀತಿಯಲ್ಲೂ ಕಡಿಮೆ ಆಗ್ತಾ ಇಲ್ಲ ಅದು ಹೆಚ್ಚಾಗ್ತಾನೆ ಇದೆ ಎಸ್ ಅಪ್ಪು ಆಗಲಿ ಹನ್ನೆರಡನೇ ದಿನವಾದ ಇಂದು ಆಯೋಜಿಸಿದಂತಹ ಅನ್ನ ಸಂತರ್ಪಣೆಗೆ ಹರಿದು ಬಂದ ಅಭಿಮಾನಿಗಳ ಸಾಗರ ಕಂಡು ಅಣ್ಣವರ ಕುಟುಂಬದ ಎದೆ ತುಂಬಿ ಬಂದಿತ್ತು ಅಪ್ಪು ಪತ್ನಿ ಅಶ್ವಿನಿ ಪತಿ ಪುನೀತ್ ಭಾವಚಿತ್ರಕ್ಕೆ ನಮಿಸಿ ಎರಡು ನಿಮಿಷ ಮೌನ ಆಚರಿಸಿದ್ರು ಅನ್ನ ಸಂತರ್ಪಣೆಗೆ ಬಂದಿದ್ದ ಅಭಿಮಾನಿಗಳನ್ನ ನೋಡಿ ಕಣ್ಣೀರಾಕಿದ್ರು ಈ ವೇಳೆ ಮಾತನಾಡಿದ ನಟ ಶಿವಣ್ಣ ಅಭಿಮಾನಿಗಳಿಗೆ ಊಟ ನೀಡುತ್ತಿರುವುದು ಖುಷಿಯಾಗಿದೆ ಆದರೆ ಅಪ್ಪು ಅಗಲಿದ ನೋವಿದೆ ಅಭಿಮಾನಿಗಳು ಇದನ್ನ ಅಪ್ಪು ಪ್ರಸಾದ ಅಂತಿದ್ದಾರೆ ದೊಡ್ಡ ಮಾತು ದೊಡ್ಡವರಿಂದಲೇ ಬರುವುದು ಸಾಧ್ಯ ಅಂತ ಹೇಳಿದ್ರು ಅಭಿಮಾನಿಗಳನ್ನ ದೇವರು ಅಂತ ಅಪ್ಪಾಜಿ ಹೇಳ್ತಾರೆ ನ್ನ ಸ್ಮರಿಸಿಕೊಂಡ್ರು ಎಲ್ಲರೂ ಶಾಂತಿಯಿಂದ ಊಟ ಮಾಡಿ ಜೋಪಾನವಾಗಿ ಮನೆಗೆ ತಲುಪಿ ಅಂತ ರಿಕ್ವೆಸ್ಟ್ ಮಾಡಿದ್ರು ಶಿವಣ್ಣ ಇದೇ ವೇಳೆ ರಾಘಣ್ಣ ಅಭಿಮಾನಿಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನ ಮಾಡಿದ್ರು ಅಪ್ಪು ಆಸೆಯಂತೆ ಅಭಿಮಾನಿಗಳಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿದೆ ಅಪ್ಪಾಜಿ ಅಪ್ಪು ಅವರ ಒಳ್ಳೆಯ ಕೆಲಸಗಳನ್ನ ಮುಂದುವರೆಸೋಣ ಅಭಿಮಾನಿಗಳ ಪ್ರೀತಿಯನ್ನ ಅಳೆಯಲು ಸಾಧ್ಯವೇ ಇಲ್ಲ ಅಭಿಮಾನಿಗಳ ಊರು ದೂರ ಇರಬಹುದು ಅವರ ಮನಸ್ಸು ಹತ್ತಿರ ಇದೆ ಎಲ್ಲರೂ ಶಾಂತಿಯಿಂದ ಊಟ ಮಾಡಿ ಹುಷಾರಾಗಿ ಊರು ತಲುಪಿ ಅಂತ ಅವರು ಕೇಳಿಕೊಂಡ್ರು ಈ ಒಂದು ಸಂದರ್ಭ ಈ ತರ ಬಂದು ಈ ತರ ಊಟ ಹಾಕ್ಬೇಕಲ್ಲ ಅಥವಾ ನೋವಿದೆ ಸೇಮ್ ಟೈಮ್ ಅವ್ನ ಆಸೆ ಏನಿತ್ತು ಈ ರೀತಿ ನೆರವೇರ್ಬೇಕಂತ ದೇವ್ರ ಇಚ್ಛೆನೂ ಏನು ಅದೊಂದು ಸ್ವಲ್ಪ ನಮ್ಗೆ ನೋವಾಗ್ತಿದೆ ಹೊರತು ಇನ್ನೇನಿಲ್ಲ ಇವತ್ತು ನಾವು ಏನೋ ಹಿಂಗಿದ್ರು ಅದು ಅಮ್ಮ ಅಭಿಮಾನಿಗಳಿಂದಾನೇ ನಾವು ಹಿಂಗಿದೀವಿ ಅಷ್ಟೇ ದೊಡ್ಡ ಮಾತು ಅಷ್ಟೇ ದೊಡ್ಡ ಮಾತು ದೊಡ್ಡವರಿಂದಾನೆ ಬರದೇ ಅದಕ್ಕೇನು ಅಭಿಮಾನಿಗಳನ್ನ ದೇವ್ರಂತ ಯಾಕೆ ಅಪ್ಪ ಜೀವನ ಎಲ್ರಿಗೂ ಊಟ ಹಾಕ್ಸ್ಬೇಕಂತ ಜಾಸ್ತಿ ಆಸೆ ನಮ್ಮ ತಂದೆ ತರ ನಮ್ಮ ನೋವು ನಾವು ಇವತ್ತೆಲ್ಲ ಫ್ಯಾಮಿಲಿ ಬಂದು ಅವ್ರಿಗೆ ಊಟ ಹಾಕ್ಬೇಕಂತ ಆಸೆಗೆ ಬಂದ್ ಮಾಡ್ತಾ ಇದೀವಿ ನೀವು ಇಟ್ಟಿರೋ ಪ್ರೀತಿಗೆ ನಮಗೆ ಸಾಷ್ಟಾಂಗ ನಮಸ್ಕಾರ ಬಿಟ್ಟರೆ ಬೇರೆ ಏನು ಹೇಳೋಕ್ಕಾಗಲ್ಲ ಊರು ತುಂಬ ತುಂಬಾ ದೂರ ಇದೆ ಅವರು ಅಭಿಮಾನಿಗಳ ಮನಸ್ಸು ತುಂಬಾ ಹತ್ತಿರವಾಗಿ ಅದಕ್ಕೆ ಎಲ್ಲಿದ್ರು ಬರ್ತಾ ಇದ್ದಾರೆ ಎಲ್ಲರೂ ಪ್ರೀತಿಯಿಂದ ಊಟ ಮಾಡಿ ನಿಮ್ಮ ನಮ್ಮ ಊರಿಗೆ ಜೋಪಾನಾಗ ಹೋಗಿ ಸೇರಿ ಇದಿಷ್ಟೇ ನಾ ಹೇಳ್ಬೇಡ ಅಲ್ಲಿ ಆಗಮಿಸಿದ ಬಹುತೇಕ ಜನರಲ್ಲಿ ಬಹುತೇಕ ಜನರು ಎಲ್ಲರೂ ಆಲ್ಮೋಸ್ಟ್ ಯಾರೋ ಅವ್ರ ಮನೆಯಲ್ಲಿ ಒಂದೊತ್ತು ಊಟ ಇಲ್ಲ ಅಂತ ಅಲ್ಲ ಬಂದವರು ಸೊ ಸಹಜವಾಗಿ ಅವರವರ ಭಾವನೆಗಳನ್ನ ಇನ್ನೊಂದು ರೂಪ ರೀತಿಯಲ್ಲಿ ವ್ಯಕ್ತ ಮಾಡುವಂತಹ ಸಂದರ್ಭ ಆಸೆ ಹೀಗಲ್ಲ ಸುಮ್ಮನೆ ಜನಕ್ಕೆ ಊಟ ಬಹಳ ಜನಕ್ಕೆ ಆಸೆ ಇರುತ್ತೆ ಒಂದಷ್ಟು ಜನ ಸೇರಿಸಬೇಕು ಊಟ ಹಾಕ್ಬೇಕು ಒಂದು ಕಾರ್ಯಕ್ರಮ ಮಾಡಬೇಕು ಅವರಿಂದಾನೆ ಬೆಳೆದಿದ್ದಲ್ವಾ ಹಾಗಾಗಿ ಅವ್ರಿಗೆ ಏನಾದ್ರು ಮಾಡಬೇಕು ಅಪ್ಪು ಪುಣ್ಯಸ್ಮರಣೆ ಹಿನ್ನೆಲೆಯಲ್ಲಿ ಅರಮನೆ ಮೈದಾನದಲ್ಲಿ ರಕ್ತದಾನ ಶಿಬಿರವನ್ನು ಕೂಡ ಆಯೋಜಿಸಿದರು ನಟ ಶಿವರಾಜ್ ಕುಮಾರ್ ತಾವೇ ಮೊದಲು ರಕ್ತದಾನವನ್ನು ಮಾಡಿದ್ರು ಈ ಕಾರ್ಯಕ್ರಮದ ವರದಿ ಮಾಡಲು ತೆರಳಿದ್ದಂತಹ ನನ್ನ ಇಬ್ಬರು ಸಹೋದ್ಯೋಗಿಗಳು ಸ್ವಯಂ ಪ್ರೇರಣೆಯಿಂದ ರಕ್ತದಾನವನ್ನು ಮಾಡಿದ್ದಾರೆ ಅಂದರೆ ಕಚೇರಿಯಿಂದ ಯಾವುದೇ ಇದಲ್ಲ ಅದು ಅವ್ರಿಗೆ ಅವರು ಇಷ್ಟಪಟ್ಟು ಅವರವರ ಕೆಲಸ ಮಾಡಿಕೊಂಡಿದ್ದಾರೆ ನೂರಾರು ಅಭಿಮಾನಿಗಳು ರಕ್ತದಾನ ಮಾಡಿದ್ರು ಒಟ್ಟು ಇವತ್ತೊಂದು ಮುನ್ನೂರು ಯೂನಿಟ್ ರಕ್ತ ಸಂಗ್ರಹ ಆಯಿತು ಅಂತ ವರದಿ ಇನ್ನು ನೇತ್ರದಾನದ ಕಡೆಗೆ ಹೋಗೋದಾದರೆ ನೋಂದಣಿಯಲ್ಲಿ ಇವತ್ತು ದಿಸ್ ಇಸ್ ರಿಯಲಿ ಅನ್ಅನ್ಬಿಲಿಯೇಬಲ್ ವಂಡರ್ಫುಲ್ ಇದು ಭಾಳ ಅದ್ಭುತ ಐತಿಹಾಸಿಕ ದಾಖಲೆಯೊಂದನ್ನು ನೋಂದಣಿಯಲ್ಲಿ ಮಾಡಿದ್ದಾರೆ ಲಯನ್ಸ್ ಕ್ಲಬ್ ಚೇರ್ಮನ್ ಪ್ರಕೃತಿ ಪ್ರಸನ್ನ ಅವರ ನೇತೃತ್ವದಲ್ಲಿ ಸುಮಾರು ಮೂರು ಸಾವಿರದ ನೂರು ಜನ ನಾರಾಯಣ ನೇತ್ರಾಲಯದಲ್ಲಿ ಇವತ್ತು ತಮ್ಮ ನೇತ್ರದಾನ ಮಾಡುವುದಾಗಿ ನೋಂದಣಿಯನ್ನು ಮಾಡಿಸ್ಕೊಂಡಿದ್ದಾರೆ ಹಿಂದೆಂದೂ ಈ ರೀತಿ ಒಂದೇ ದಿನ ನೋಂದಣಿ ಆಗಿರಲಿಲ್ಲ ಎಂಬುದು ಮಾಹಿತಿ ಅತ್ತ ಕಂಠಿರುವ ಸ್ಟುಡಿಯೋದಲ್ಲಿ ಅವರ ಸಮಾಧಿ ದರ್ಶನಕ್ಕೆ ಇವತ್ತು ಸಾವಿರಾರು ಜನ ಬಂದರು ತಿಪ್ಪೂರಿನ ಹಳೇಪಾಳ್ಯದ ದಾಸಪ್ಪ ಅನ್ನೋರು ಶಂಕ ಓದಿ ತಾವೇ ಬರೆದ ಹಾಡನ್ನು ಅವರ ಪತ್ನಿ ಕೈಲಿ ಹಾರಿಸಿದ್ರು ಹರಿಹರ ಅಲ್ಲಿಂದ ಸುಮಾರು ಮೂವತ್ತಕ್ಕೂ ಹೆಚ್ಚು ವಿಮಾನಿಗಳು ನೇತ್ರದಾರದ ನಿರ್ಧಾರ ತೆಗೆದುಕೊಂಡ್ರೆ ಇತ್ತ ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಅವರ ಪುತ್ರ ನಟ ಉದಯನಿಧಿ ಸ್ಟಾಲಿನ್ ಅವರು ಕೂಡ ಸಮಾಧಿ ಹತ್ರ ಬಂದು ತಮ್ಮ ಗೌರವವನ್ನು ಸಲ್ಲಿಸಿದ್ರು ನಟಿ ಖುಷ್ಬು ಪುನೀತ್ ಕುಟುಂಬಸ್ಥರನ್ನು ಭೇಟಿ ಮಾಡಿ ಸಾಂತ್ವನ ಹೇಳಿದರು ಕರುನಾಡಿದು ಕರುನಾಡಿದು ರಾಜಕುಮಾರ್ ಕ್ಷೇತ್ರವಿದು ಕರುನಾಡಿದು ಕರುನಾಡಿದು ರಾಜಕುಮಾರಿರುವ ಕ್ಷೇತ್ರವಿದು ರಾಜಕುಮಾರಿರುವ ಕ್ಷೇತ್ರದಲ್ಲಿ ಅಪ್ಪು ಅವರು ಮಲಗಿದ್ದಾರೆ ರಾಜಕುಮಾರಿರು ಇವತ್ತು ನೇತ್ರದಾನ ಆಲ್ ಓವರ್ ಇಂಡಿಯಾ ರೆಕಾರ್ಡ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೂರು ಸಾವಿರದ ಒಂದು ನೂರು ನೇತ್ರದಾನ ಅಪ್ಲಿಕೇಶನ್ ತುಂಬಲಾಗಿದೆ ಇಡೀ ಇಡೀ ಇಂಡಿಯಾದಲ್ಲೇ ಇವತ್ತು ಯಾವುದು ತುಂಬಿಲ್ಲ ಅಷ್ಟು ತುಂಬಲಾಗಿದೆ ಜೊತೆಗೆ ಇವತ್ತು ರಕ್ತದಾನ ಶಿಬಿರ ನಡೀತಾ ಇದೆ ಆ ರಕ್ತದಾನ ಶಿಬಿರದಲ್ಲಿ ಮುನ್ನೂರ ಐವತ್ತೈದು ಜನ ಇಲ್ಲಿವರೆಗೂ ಕೊಟ್ಟಿದ್ದಾರೆ ಇದೇ ರೆಕಾರ್ಡ್ ಪುನೀತ್ ರಾಜ್ಕುಮಾರ್ ಯಾವ ಥರ ಕಣ್ಣನ್ನು ದಾನ ಮಾಡಿ ನಾಲ್ಕು ಜನಕ್ಕೆ ಯಾವ ಥರ ಮಾಡಿದಾರೆ ನಾವು ಆತರ ಸತ್ತ ಮೇಲೆ ಏನು ಕಣ್ಣಿಲ್ದವರಿಗೆ ದಾನ ಇದು ಮಾಡಿದಂಗತಿ ಅದು ಅದೊಂದು ಒಳ್ಳೆ ಸಂದೇಶ ಅಂತ ಹೇಳಿ ನಾವೆಲ್ಲ ಮಾಡ್ಬೇಕಂತ ಅಲ್ದಿದ್ವಿ ಸರ್ ಹತ್ತು ದಿವ್ಸನೇ ಅವರೇ ಕಣ್ಣು ಕೊಟ್ಟು ಎಲ್ಲ ನಾಲ್ಕು ಜನಕ್ಕೆ ಇದಾಯ್ತು ಅಂತಂದ್ರಲ್ಲ ಅವತ್ತೇ ಸರ್ ಇದು ನಿರ್ಧಾರ ಮಾಡಿದ್ವಿ ಸರ್ ನಾವು ವಿಮೆನ್ಗಳೆಲ್ಲ ನಮ್ಮ ಇನ್ಫಾರ್ಮೇಶನ್ ಅಪ್ಪು ಸರ್ ಯಾಕಂದ್ರೆ ಅವ್ರು ಅವ್ರ ಅಪ್ಪಾಜಿಯಿಂದ ಕಲ್ತಿರೋದು ಭಾಳ ಇದೆ ನಾವು ಅವರಿಂದ ಕಲ್ತಿರೋದು ಬಹಳ ಇದೆ ಇನ್ನೂ ಕಲಿಯೋದಿತ್ತು ಎರಡು ಕಣ್ಣುಗಳಿಂದ ನಾಲ್ಕು ಜನಕ್ಕೆ ದೃಷ್ಟಿ ಬರೋ ತರ ಅಪ್ಪು ಸರ್ ಏನ್ ಮಾಡಿ ದೃಷ್ಟಿಯನ್ನ ಕೊಡೋದ್ರ ಬೆಳಕಾಗೋದು ನಮ್ಮ ಒಂದು ಅಪ್ಪು ಸರ್ ಇಂದ ಕಲ್ತಿರೋದು ನಾವು ಹೋಗೋಣ ನಿರ್ಧಾರ ಸರ್ತಿರೋದ್ ಬರೀ ಮಾಡದೆಲ್ಲ ಬೇರೆ ವಿಚಾರದಲ್ಲೂ ಹ್ಮ್ ಯಾಕಂದ್ರೆ ಕಣ್ಣಿನ ನಿರ್ಧಾರ ನೀವೆಲ್ಲ ಮಾಡ್ತಿರೋದು ಅದ್ಭುತ ಯಾವ ಅನುಮಾನನೂ ಇಲ್ಲ ಅದ್ರಲ್ಲಿ ಆಮೇಲೆ ಅನ್ಬಿಲಿವಬಲ್ ಮೂಮೆಂಟ್ ಥರ ಆಗುತ್ತೆ ಅದೊಂದು ದೊಡ್ಡ ಇದಾಗುತ್ತೆ ಕೆಲಸ ಆಗುತ್ತೆ ನಾನು ಇಲ್ಲ ಅಂತ ಹೇಳಲ್ಲ ಬಟ್ ನಿಜ ಜೀವನದಲ್ಲಿ ನೀವು ಅವ್ರು ಹೇಗಿದ್ದರೂ ಹಾಗೆ ನೀವು ಇರೋದಾದರೆ ಭಾಳ ಜನಕ್ಕೆ ನಮ್ದು ಸಿಕ್ಕತ್ತೆ ಭಾಳ ಜನರ ವಿಚಾರದಲ್ಲಿ ಜನಕ್ಕೆ ಹಾಂ ಹೆಲ್ಪು ಆಗುತ್ತಾಗ ನಿಮ್ಮ ರೀತಿ ಎಲ್ಲೆಲ್ಲ ಹುಡುಗರು ಇರ್ತೀರಿ ಒಂದಾಗಿ ನಾಲ್ಕು ಜನಕ್ಕೆ ಒಳ್ಳೇದು ಮಾಡಿ ನಿಮ್ಮ ಆಗಿದ್ದಷ್ಟು ನೀನು ಅರಮನೆ ಕಟ್ಕೊಡ್ಬೇಕಾಗಿಲ್ಲ ಯಾರೂ ಹೇಳಿಲ್ಲ ಮತ್ತೆ ಜೀವನದಲ್ಲಿ ಅವ್ರ ರಾಜ್ಕುಮಾರ್ ಆ ಫಿಲಂ ಅನ್ನು ನೋಡಿದ್ವಿ ಅವ್ರು ವಯಸ್ಸಾಗಿದ್ದಂತ ತಂದೆ ತಾಯಿಗಳನ್ನ ಹೇಗೆ ನೋಡ್ಕೋತಿದ್ರು ಅಂತಿದ್ರು ಅಂತ ನೀವು ನೋಡ್ಕೊಳ್ಳಿ ಸಿಂಪಲ್ ಅಷ್ಟೇ ಪುನೀತ್ಗೆ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಬೇಕು ಅನ್ನೋ ಕೂಗು ಮತ್ತಷ್ಟು ಹೆಚ್ಚಾಗ್ತಾ ಇದೆ ಸಿಎಂ ಗೃಹ ಕಚೇರಿ ಕೃಷ್ಣ ಎದುರು ಅಪ್ಪು ಫೋಟೋ ಹಿಡಿದು ಸರ್ವ ಸಂಘಟನೆಯ ಒಕ್ಕೂಟದ ಸದಸ್ಯರು ಕರ್ನಾಟಕ ರತ್ನ ಪ್ರಶಸ್ತಿಗೆ ಒತ್ತಾಯಿಸಿದ್ರು ಇನ್ನು ರಾಜ್ಯದ ಹಲವೆಡೆ ರಸ್ತೆಗಳಿಗೆ ಪುನೀತ್ ಹೆಸರಿಡಾಗ್ತಾ ಇದೆ ಚಾಮರಾಜನಗರದ ಕೊಳ್ಳೇಗಾಲದಲ್ಲಿ ಮುಖ್ಯ ವೃತ್ತದಿಂದ ತಾಲೂಕು ಪಂಚಾಯತ್ವರೆಗಿನ ರಸ್ತೆಗೆ ಪುನೀತ್ ಹೆಸರಿಡಲಾಗಿದೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯಲ್ಲಿ ನೂತನ ಸ್ಟೇಡಿಯಂಗೆ ಪುನೀತ್ ಹೆಸರಿಡುವಂತೆ ಅಭಿಮಾನಿಗಳು ಒತ್ತಾಯ ಮಾಡುತ್ತಿದ್ದಾರೆ ನಗರದೆಲ್ಲೆಡೆ ಅಪ್ಪು ಭಾವಚಿತ್ರ ಮೆರವಣಿಗೆ ನಡೆಸಿದ ಅಭಿಮಾನಿಗಳು ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿದ್ದಾರೆ ಅಲ್ರೆ ಮುಂದಕ್ಕೆ ಸಾಗಿ ಹೋಗುವುದಾದರೆ ಒಂದು ಉಪಚುನಾವಣೆ ಈಗಷ್ಟೇ ಮುಗಿದಿದೆ ಅದು ಹಾನಗಲ್ ಮತ್ತು ಸಿಂದಗಿ ಅದರಿಂದ ಬಂದಿರುವ ಅಲೆಗಳನ್ನೇ ತಪ್ಪಿಸಿಕೊಳ್ಳಲು ಭಾಳ ಜನ ಟ್ರೈ ಮಾಡ್ಕೊತಿದ್ದಾರೆ ಈಗ ಮಗದೊಂದು ಅಲೆಯಂತೆ ಮೇಲ್ಮನೆಯ ರೂಪದಲ್ಲಿ ಉಪಚುನಾವಣೆ ಮುಗಿದ ವಾರದಲ್ಲಿ ಈಗ ಮುಹೂರ್ತ ಬಂದಿದೆ ಇಪ್ಪತ್ತೈದು ಎಮ್ ಎಲ್ ಸಿಗಳ ಸ್ಥಾನ ಖಾಲಿಯಾಗತ್ತೆ ಅವ್ರದ್ದು ಆರು ವರ್ಷ ಆಗಿದೆ ನಿಯಮ ಹೀಗೆ ವಿಧಾನ ಪರಿಷತ್ತಿನಲ್ಲಿ ಒಟ್ಟು ಸ್ಥಾನಗಳು ಎಪ್ಪತ್ತೈದು ಇರುತ್ತೆ ಆ ಎಪ್ಪತ್ತೈದರಲ್ಲಿ ಇಪ್ಪತ್ತೈದು ಜನ ಪ್ರತಿ ಮೂರನೇ ಒಂದು ಭಾಗದಷ್ಟು ಜನ ಖಾಲಿ ಇರ್ತಾರೆ ನಿಯಮಿತ ಸ ಸಮಯಕ್ಕೆ ಈಗ ಹಾಗೆ ಖಾಲಿ ಆಗುತ್ತೆ ಎಪ್ಪತ್ತೈದು ಜನ ಡಿಸೆಂಬರ್ ಹದಿನಾಲ್ಕನೇ ತಾರೀಕು ಮತ ಎಣಿಕೆ ಐದನೇ ತಾರೀಕೇನೋ ಫಲಿತಾಂಶ ಹೊರಕ್ಕೆ ಬರುತ್ತೆ ಈ ಕ್ಷೇತ್ರಗಳು ಹೊರಕು ಇರೋದು ಖಾಲಿ ಆಗ್ತಾ ಇರೋದು ಚಿಕ್ಕಮಗಳೂರು ಹಾಸನ ತುಮಕೂರು ಮಂಡ್ಯ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಕೋಲಾರ ಕೊಡಗು ಬೀದರ್ ಕಲಬುರಗಿ ಉತ್ತರ ಕನ್ನಡ ರಾಯಚೂರು ಬಳ್ಳಾರಿ ಚಿತ್ರದುರ್ಗ ಮತ್ತು ಶಿವಮೊಗ್ಗ ಇಲ್ಲಿಂದ ಸ್ಥಳೀಯ ಸಂಸ್ಥೆಗಳಿಂದ ಒಂದು ಸ್ಥಾನಕ್ಕೆ ಸ್ಥಾನಗಳಿಗೆ ಮತ್ತು ವಿಜಯಪುರ ಬೆಳಗಾವಿ ಧಾರವಾಡ ದಕ್ಷಿಣ ಕನ್ನಡ ಮತ್ತು ಮೈಸೂರು ಸ್ಥಳೀಯ ಸಂಸ್ಥೆಗಳಿಂದ ಕಲಾ ಎರಡು ಕ್ಷೇತ್ರಗಳಿಗೆ ಚುನಾವಣೆ ನಡೆಯುತ್ತೆ ಸ್ಥಳೀಯ ಸಂಸ್ಥೆಗಳು ಅಂದರೆ ಲೋಕಲ್ ಬಾಡಿಗಳು ಎಲೆಕ್ಟ್ ಮಾಡಿ ಇವ್ರನ್ನ ಕಳಿಸ್ಕೊಡ್ತಾರೆ ಸಹಜವಾಗಿ ಎಲ್ಲರೂ ಇದನ್ನು ಭಾಳ ಪ್ರತಿಷ್ಠೆಯಾಗಿ ಪಡೆದುಕೊಂಡಿದ್ದಾರೆ ಇನ್ನು ಮುಂದೆ ಸಣ್ಣ ಪಂಚಾಯಿತಿ ಚುನಾವಣೆ ನಡೆದುವೆ ಅದನ್ನು ಪ್ರತಿಷ್ಠೆಯಾಗೇ ತಗೊಳ್ತವೆ ಎಲ್ಲರಿಗೂ ಕಾರಣ ಇನ್ನೊಂದೂವರೆ ವರ್ಷಕ್ಕೆ ಚುನಾವಣೆ ಬರುತ್ತೆ ಅಷ್ಟೇ ಅದಕ್ಕೊಂದು ಪೂರ್ವ ತಾಲೀಮು ಇವೆಲ್ಲ ಹಾಗಾಗಿ ಎಲ್ಲರೂ ಯಕ್ಷ ಇದೆ ಒಟ್ಟು ಸ್ಥಾನ ಪರಿಷತ್ತಿನಲ್ಲಿ ರಾಜ್ಯದಲ್ಲಿ ಎಪ್ಪತ್ತೈದು ಇದರಲ್ಲಿ ಖಾಲಿ ಆಗ್ತಾ ಇರೋದು ಇಪ್ಪತ್ತೈದು ಇಪ್ಪತ್ತೈದೇ ಆಗಬೇಕು ಬಿ ಜೆ ಪಿ ಇದರಲ್ಲಿ ಅವ್ರ ತರ ಮೂವತ್ತ್ ಮೂರಿದೆ ಅದ್ರಲ್ಲಿ ಆರು ಪ್ಲಸ್ ಒಂದು ಖಾಲಿ ಆಗುತ್ತೆ ಅಂದರೆ ಏಳು ಸ್ಥಾನ ಅವರ ಪಕ್ಷದಿಂದ ಬುಟ್ಟಿಯಿಂದ ಹೋಗುತ್ತೆ ಎಷ್ಟು ಗೆಲ್ತಾರೋ ಅದು ವಾಪಸ್ ಬಂದು ಸೇರಿಕೊಳ್ಳುತ್ತೆ ಕಾಂಗ್ರೆಸ್ ಇಪ್ಪತ್ತೊಂಬತ್ತರಲ್ಲಿ ಹದಿನಾಲ್ಕು ಖಾಲಿ ಮಾಡ್ಕೋತಾರೆ ಹೆಚ್ಚು ಕಡಿಮೆ ಅರ್ಧ ಖಾಲಿ ಮಾಡ್ಕೊಂಬಿಡ್ತಾರೆ ಸೊ ಈಗ ಅವರು ವಾಪಸ್ ಎಷ್ಟು ಗೆದ್ದು ಬರ್ತಾರೋ ಅಷ್ಟು ಆ್ಯಡ್ ಆಗಬೇಕು ಯಾಕೆ ಅಂತ ಹೇಳ್ತೀನಿ ಜೆ ಡಿ ಎಸ್ನಲ್ಲಿ ಹದಿಮೂರರಲ್ಲಿ ನಾಲ್ಕು ಖಾಲಿ ಆಗ್ಬಿಡುತ್ತೆ ಅವ್ರು ಎಷ್ಟು ಗೆದ್ದು ಬರ್ತಾರೋ ಅಷ್ಟು ವಾಪಸ್ ಸೇರ್ಕೊಳ್ಳುತ್ತೆ ಅವ್ರ ನಂಬರಿಗೆ ಅಂದರೆ ಈಗ ಹದಿಮೂರರಲ್ಲಿ ನಾಲ್ಕು ಹೋಗುತ್ತೆ ಅಂದರೆ ಒಂಬತ್ತಕ್ಕೆ ಇಳೀತಾರೆ ಅವರು ಈಗ ಒಂಬತ್ತರಲ್ಲಿ ಮತ್ತೆ ಎರಡೋ ಮೂರು ನಾಲ್ಕು ಗೆದ್ರೆ ಮತ್ತು ಹದಿಮೂರಕ್ಕೆ ಹೋಗ್ತಾರೆ ಮೂರು ಗೆದ್ರೆ ಹನ್ನೆರಡುಗೆ ಹೋಗ್ತಾರೆ ಅಷ್ಟೇ ಲೆಕ್ಕಾಚಾರ ಯಾಕೆ ಇದು ಇಂಪಾರ್ಟೆಂಟ್ ಮೂವತ್ತ ಮೂರು ಸ್ಥಾನ ಇರುವಂತ ಇದರಲ್ಲಿ ಏಳು ಅಂತಂದರೆ ನನಗೆ ಮೂವತ್ತ ಇಪ್ಪತ್ತಾರು ಸ್ಥಾನ ಆಯಿತು ಬಿ ಜೆ ಪಿದು ಸೊ ಇಪ್ಪತ್ತಾರರಲ್ಲಿ ಈಗೇನಾದರೂ ಅವರು ಜಾಸ್ತಿ ಸ್ಥಾನಗಳನ್ನು ಗೆಲ್ಲಲಿಕ್ಕೆ ಆದರೆ ನಾನು ಹೇಳ್ತಿರೋದು ರೇ ಬಹುಮತ ಎಂಬುದು ಮೂವತ್ತ ಎಂಟರಲ್ಲಿ ಸಿಕ್ಕಾಕೊಂಡು ಕೂತಿದೆ ಪರಿಷತ್ತಲ್ಲಿ ಬಹುಮತ ವಿಧಾನ ಪರಿಷತ್ತಿನಲ್ಲೂ ಆಡಳಿತ ಪಕ್ಷಕ್ಕೆ ಇದ್ದು ಬಿಟ್ಟರೆ ಮಸೂದೆಗಳನ್ನು ಕೈ ಪಾಸ್ ಮಾಡ್ಕೊಳ್ಳೋದು ಸುಲಭ ಮತ್ತು ಆಗತ್ತಾ ಐ ಹ್ಯಾವ್ ನೋ ಐಡಿಯಾ ಕಾರಣ ಭಾರತೀಯ ಜನತಾ ಪಕ್ಷಕ್ಕೆ ಆ ರೀತಿಯ ತನ್ನದೇ ಬಹುಮತ ಬರಬೇಕು ಅನ್ನೋದೇ ಆದರೆ ಸುಮಾರು ಅವರು ಬರೀ ಏಳಲ್ಲ ಇನ್ನೂ ಯಾರ್ಯಾರ್ದೋ ಸೇರಿಸ್ಕೊಂಬಂದು ಇವರು ಗೊತ್ತಿಲ್ಲ ಯಾರು ಯಾವ್ದು ಗೆಲ್ತಾರೆ ಅದು ಸೋಲ್ತಾರೆ ಅಂತ ನಿವೃತ್ತಿ ಪ್ರಮುಖವಾಗಿ ಆಗ್ತಾ ಇರೋ ಅಂಥದ್ದು ಕೋಟಾ ಶ್ರೀನಿವಾಸ್ ಪೂಜಾರಿ ಸಚಿವರು ಸಭಾ ಈಗ ಬಿಜೆಪಿ ಎಸ್ ಆರ್ ಪಾಟೀಲ್ ವಿಪಕ್ಷ ನಾಯಕರು ಸಭಾ ನಾಯಕ ಮತ್ತು ವಿಪಕ್ಷ ನಾಯಕ ಇಬ್ಬರು ವಾಪಸ್ ಬರಬೇಕು ಎಂ ಕೆ ಪ್ರಾಣೇಶ್ ಉಪ ಸಭಾಪತಿ ಅಲ್ಲ ಅದು ಬರಬೇಕು ಮಹಾಂತೇಶ ಕವಟಗಿ ಮಠರು ಮಠ ಚೀಫ್ ವಿಪ್ ಬಿ ಜೆ ಪಿ ಅದೂ ಖಾಲಿ ಚಂದ್ರ ಶೆಟ್ಟಿ ಮಾಜಿ ಸಭಾಪತಿ ನೆನಪಿದೆ ಎಲ್ಲ ಅವರು ನಿಮಗೆ ಪರಿಚಯ ಇದೆ ಆ ಮುಖ ಅಂತ ಕಾಣುತ್ತೆ ಈಗ ನೋಡ್ತಾ ಇದ್ದೀರಿ ಅದೇ ಎಳೆದಾಟಕ್ಕೆ ಕಿರುಚಾಟ ಬಡಿದಾಟ ಹಾ ಅದು ಆ ಸೀನ್ ಅದಕ್ಕೆ ಅಪ್ಕ ಇಟ್ಕೊಳ್ಳಿ ಬಿ ಜಿ ಪಾಟೀಲ್ ಪ್ರದೀಪ್ ಶೆಟ್ಟರ್ ಸುನೀಲ್ ಸುಬ್ರಹ್ಮಣ್ಯ ಇವೆಲ್ಲ ಬಿಜೆಪಿಯವರು ವಿವೇಕರಾವ್ ಪಾಟೀಲ್ ಬಿಜೆಪಿ ಸದಸ್ಯರು ಎಲ್ಲ ಖಾಲಿ ಆಗ್ತಾ ಇದೆ ಶ್ರೀಕಾಂತ್ ಗುಟ್ನೇಕರ್ ಶ್ರೀನಿವಾಸ್ ಮಾನೆ ಧರ್ಮಸೇನಾ ವಿಜಯ್ ಸಿಂಗ್ ಧರ್ಮಸೇನಾ ವಿಜಯ ಸಿಂಗ್ ಬಸವರಾಜ್ ಪಾಟೀಲ್ ಇಟಗಿ ಕೆ ಸಿ ಕೊಂಡಯ್ಯ ಆರ್ ಪ್ರಸನ್ನ ಕುಮಾರ್ ಎಂ ವಿ ಗೋಪಾಲ್ ಸ್ವಾಮಿ ಎಂ ನಾರಾಯಣ ಸ್ವಾಮಿ ಎಸ್ ರವಿ ರಘು ಆಚಾರ್ ಸುನೀಲ್ ಗೌಡ ಪಾಟೀಲ್ ಇವರೆಲ್ಲ ಕಾಂಗ್ರೆಸ್ನವರು ಹೊಸದಾಗಿ ವಾಪಸ್ ಬರಬೇಕಾಗಿರೋರು ಅಂದರೆ ಖಾಲಿ ಆಗುತ್ತೆ ಟೈಮ್ ಅಪ್ಪಾಜಿಗೌಡ ಸಂದೇಶ್ ನಾಗರಾಜ್ ಸಿ ಆರ್ ಮನೋಹರ್ ಬೆಮೆಲ್ ಕಾಂತರಾಜನವರು ನಾಲ್ಕು ಜನ ಜೆ ಡಿ ಎಸ್ನವರು ಇದರಲ್ಲಿ ಒಬ್ಬರು ಈಗಲೇ ಕಾಲಿಟ್ಟಿದ್ದಾರೆ ಆಚೆಗೆ ವಿಚ್ ಈಸ್ ಸಂದೇಶ್ ನಾಗರಾಜ್ ಅವರಾಗಲೇ ಒಂದು ಕಾಲ್ ಆಚೆ ಇಟ್ಕೊಂಡು ನಾನು ಬಿಜೆಪಿ ಟಿಕೆಟ್ ಹೋಗ್ತೀನಿ ಹೋಗಿದ್ದಾರೆ ಅವ್ರು ಯಾವ ಟಿಕೆಟ್ ಬೇಕಾದ್ರೂ ಹೋಗೋಬೋದು ಪಾಯಿಂಟ್ ಈಸ್ ಗೆದ್ದು ವಾಪಸ್ ಬರಬೇಕು ಗೆದ್ದು ವಾಪಸ್ ಬರದೇ ಇದ್ದರೆ ಯಾವ ಟಿಕೆಟ್ ತಗೊಂಡ್ರು ಅಷ್ಟೇ ಲಾಭಿಯಂತೂ ಜೋರಾಗಿರುತ್ತಲ್ಲ ಇರುತ್ತೆ ಇದು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಯೋ ರೀತಿಯೇ ಬೇರೆ ಇತ್ತೀಚಿನ ದಿನಗಳಲ್ಲಂತೂ ನಡೀತಾ ಇರೋ ರೀತಿಯೂ ಬೇರೆ ಅಲ್ಲಿರೋ ಅಷ್ಟು ಓಟಗಳಿಗೆ ಅದು ಏನೇನು ನಡಿಬಾರ್ದೋ ಎಲ್ಲ ನಡೆಯುತ್ತೆ ಹಾಗಾಗಿ ಅದು ಯಾರ್ಯಾರು ಏನೇನು ನಡೆಸ್ತಾರೋ ನಡೆಸೋ ಅಂತಹ ಸಾಮರ್ಥ್ಯವನ್ನು ಹೊಂದಿದ್ದಾರೋ ಅವರು ಗೆದ್ದು ನಗೆಬೀರಿ ಬರುತ್ತಾರೆ ಉಳಿದವರು ಮನೆಗೆ ಹೋಗುತ್ತಾರೆ ಬೈ ಎಲೆಕ್ಷನ್ ಆಯಿತು ಹಬ್ಬ ಆಯಿತು ಈಗ ಮತ್ತೆ ಈಗ ಒಂದು ಎಲೆಕ್ಷನ್ ಮತ್ತೆ ಅಧಿವೇಶನ ಈ ರೀತಿ ಆಗೋದ್ರಿಂದ ಆಡಳಿತ ಎಂಥದ ಮೇಲೆ ಏನಾದರೂ ಪರಿಣಾಮ ಆಗ್ಬೋದಾ ಸರ್ ಮ್ಯಾನೇಜ್ ಮಾಡಬೇಕಷ್ಟೇ ಡೆಮಾಕ್ರೆಸಿನಲ್ಲಿ ಏನೂ ಮಾಡ್ಲಿಕ್ಕಾಗಲ್ಲ ಹಂಗನ್ ಬಿಡವಲ್ಲ ಬಿಟ್ಬಿಡ್ತೀರಾ ಹಂಗಾರೆ ಅಧಿವೇಶನ ಬೇಡ ಎಲೆಕ್ಷನ್ ಬೇಡ ಪರ್ಮನೆಂಟ್ ಇವರೇ ಇದುಗಳು ಇಂತೀರಾ ಹಂಗಾಗಲ್ಲ ಎಲೆಕ್ಷನ್ ಆಗಬೇಕು ಎಲೆಕ್ಷನ್ ಬರಬೇಕು ಏನು ಮಾಡ್ಲಿಕ್ಕಾಗಲ್ಲ ಇದೆಲ್ಲ ಟು ಫೇಸ್ ಇಟ್ ಅದನ್ನ ಬ್ಯಾಲೆನ್ಸ್ ಮಾಡಿ ಆಡಳಿತ ಮಾಡಬೇಕು ಅದನ್ನ ಅವ್ರು ಕಲ್ತ್ಕೋಬೇಕು ಏನಿದ್ರು ಒಂದೇ ಸರ್ಕಾರಕ್ಕೆ ಎಲ್ಲ ಸರ್ಕಾರಕ್ಕೂ ಈ ಪ್ರಾಬ್ಲಮೇ ಇತ್ತು